ಬೇರೆ ಮಕ್ಕಳಿಗೆ ಪಾಠ ಮಾಡಕ್ಕೆ ಹೈಕೋರ್ಟ್ ಆದೇಶ ಫಾಲೋ ಮಾಡಬೇಕು. ನಾನು ನೋಟಿಸ್ ಬೋರ್ಡ್ ಕೊಟ್ಟಿದ್ದೀನಿ, ನಾನು ನೋಟಿಸ್ ಕ್ಲಾಸ್ಗೆ ಕಳಿಸಿದ್ದೇನೆ. ಹಿಜಾಬ್ ಹಾಕಬಾರ್ದು ಅಂತ ಹೈಕೋರ್ಟ್ ಹೇಳಿರೋದು. ಅದು ನೀನ್ ಕೇಳ್ಕೋ, ಅದಕ್ಕೆ ನೀನ್ ಕೇಳ್ಕೋ. ಕ್ಲಾಸಿಗೆ ಬಂದ್ರೆ ನೀನ್ ಒಳಗಡೆ ಬಾಸ್ತೆ, ಹೈಕೋರ್ಟ್ ಆದೇಶ ಫಾಲೋ ಮಾಡ್ತೀನಿ ಸರ್. ದಯವಿಟ್ಟು ಹೇಳ್ತೀನಿ, ನಾನು ರೈಟಿಂಗ್ ಸ್ವಲ್ಪ ಡಿಸ್ಟರ್ಬ್ ಆಗೋದು ಬೇಡ. ಹೋಗು, ನೀನೇ ಹಾಕೊಂಡ್ ಬರ್ತೀನಿ, ನೀನೇ ನಾನು ಹಾಕೊಂಡ್ ಬರ್ತೀನಿ. ಹೋಗು, ಎಸ್ ಹೋಗು. ನೋಡಮ್ಮ, ಇಷ್ಟು ದಿನ ಪ್ರದೇಶ ಇರಲಿಲ್ಲ, ಇಷ್ಟು ದಿನ ನಾವು ನಿಮ್ಮ ಹತ್ರ ಹೇಳಿಲ್ಲ, ನಾವು ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡಿದ್ದೇವೆ. ಈಗ ಬಂದ್ಬಿಟ್ಟು ನೀವು ಹೌದು ಬೇಡ ಮಾಡಬೇಡ, ನಿಮಗೆ ಹೋಗು, ಕಲಿತಿಂದ ಹೋಗು. ಕೊಡೋದಿಲ್ಲ, ಹೇಳಿಲ್ಲ, ನಾವು ಹೇಳಿಲ್ಲ, ನಮ್ ಕಾಲೇಜ್ ಅಲ್ಲಿ ಯಾರಾದ್ರೂ ಬಂದಿದ್ದೀವಿ. ಈಗ ಹೈಕೋರ್ಟ್ ಆದೇಶ ಹೇಳಿದಲ್ಲ, ಹೈಕೋರ್ಟ್ ಹೇಳಿದಲ್ಲ, ಬರ್ಲಿ, ಬಂದ ಮೇಲೆ ನೋಡುವ, ಬರ್ಲಿ ಬರ್ಲಿ. ಅಟೆಂಡೆನ್ಸ್ ಕೊಡೋದಕ್ಕೆ ನಮ್ಗೇನ್ ಇದ ಕ್ಲಾಸ್ ಕೊಡೋದಿಲ್ಲ, ಇಲ್ಲಿ ಬಂದ್ರೆ ಅಟೆಂಡೆನ್ಸ್ ಕೊಡೋದಲ್ಲ. ಹೋಗು ಕ್ಲಾಸ್, ಹಿಜಾಬು ಬಿಚ್ಚಿಟ್ಟು ಹೋಗು. ಬೇಡ, ಕೊಡೋದಿಲ್ಲ, ಕೊಡೋದಿಲ್ರಿ. ಹೋಗ್ಬೇಡ ಇಲ್ಲಿ, ನಿನ್ನ ಯಾರು ಹೇಳಿದ್ರು ಸರ್ ಮಾಡಿ ಪ್ರೊಟೆಸ್ಟ್ ಮಾಡಿ ಸರ್, ಹೇಳಿ ಸರ್, ಇದು ಇದು ಮಾಡಿ ಸರ್ ಸರ್, ದಯವಿಟ್ಟು ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು ಸರ್, ಹೈಕೋರ್ಟ್ ಆದೇಶ. ಏನು ಮಾತು ಬೇಡ, ಹಿಜಾಬ್ ಹಾಕಿದ್ರೆ ಹೈಕೋರ್ಟ್ ಆದೇಶ ಇದೆ, ಯಾವ ಕಾರಣಕ್ಕೂ ನಿಮ್ಮನ್ನ ಕ್ಲಾಸ್ ಅಲ್ಲಿ ಕೂಡ್ತೀರಾ, ನೀವ್ ಏನ್ ಮಾಡ್ತೀರಾ ಮಾಡೋದು ಸರ್. ನೀವು ಸರ್ ಅರೆಸ್ಟ್ ಮಾಡಿ ತಗೊಂಡು ಹೋಗ್ಬೇಕು ಸರ್, ನಾನು ಎಫ್ಐ ಆರ್ ಸರ್ ನೋಡೋದು ಸರ್, ಫೋನ್ ಮಾಡಿ ಸರ್. ಫಿರಿಂದ ಫಿರಿಂದ ನಕ್ಕ ಅಲ್ಲ, ಇದೇ ಕಾಲೇಜಲ್ಲಿ ಓದಿದ್ದು ತಲೆಮಾರುಗಳಿಂದ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳದೆ ನೀವು ನಿಮ್ದು ಏನೇ ನಿಮ್ಮ ನೋವು ಇದ್ರೆ ಪ್ರತಿ ಇದಲ್ಲ ಇದಲ್ಲ ಇಲ್ಲ ಇಲ್ಲ, ರವಿ ಸರ್ ಏನ್ ಹೇಳಿದ್ದು ಅಂದ್ರೆ ಇದಕ್ಕೆ ಸೇರುವಂತದನ್ನ ಹಾಕೊಳ್ಳಿ ಅಂತ ಹೇಳಿ. ಇಲ್ಲ ಇಲ್ಲ, ನಿನಗೆ ನೋಡಮ್ಮ ಇಲ್ಲ ಇಲ್ಲ ನೋಡಮ್ಮ, ನೀನು ಸಾವಿ ಒಂದು ದಿನ ಇಡೀ ಅಲ್ಲ, ಎಷ್ಟು ದಿನ ವಾದ ಮಾಡಿದ್ರು, ಹೈಕೋರ್ಟಿನ ಆದೇಶ ನಾನು ಫಾಲೋ ಮಾಡಬೇಕು. ಅದು ಗೊತ್ತಿಲ್ಲ ನನಗೆ, ಹೈಕೋರ್ಟ್ ಏನ್ ಹೇಳ್ತದೆ ಅದು ಮುಂದೆ ಎಕ್ಸಾಮ್ ಕೊಡ್ತಾರ ಇಲ್ಲ. ಸೋಮವಾರದಿಂದ ಎಕ್ಸಾಮ್ ಇದೆ, ನಾಳೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ ನಿಮ್ಮಲ್ಲಿ, ನಾವೇನು ಮಾಡಕ್ಕಾಗಲ್ಲ. ಸೋಮವಾರ ಇಡೀ ಕರ್ನಾಟಕದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತದೆ, ನಾವೇನು ಮಾಡಬೇಕು ನೀವೇಳಿ. ಇದು ಒಂದು ಮಡಿಕೇರಿ ಜೂನಿಯರ್ ಕಾಲೇಜದು ಸಮಸ್ಯೆ ಆದ್ರೆ ಸರಿ, ನಾನು ಜವಾಬ್ದಾರ. ಇದು ಇಡೀ ನಿಮ್ಮ ನೋವು, ಮೊನ್ನೆ ನಿಮ್ಗೆ ಹೇಳಿದ್ದೆ ನಾನು, ಹೇಳಿಲ್ವಾ ನಿಮಗೆ ಎಲ್ಲ ಹೇಳಿ, ನಿಮ್ಗೆ ಅಷ್ಟು ಗೌರವಯುತವಾಗಿ ನಾವು ಕಳಿಸ್ಕೊಟ್ಟಿದ್ದೀವಿ. ಮುನ್ನ ನೀವು ಓದುವ ಶಾಲೆಯಲ್ಲಿ ದಯವಿಟ್ಟು ನೀವು ತಿಳ್ಕೊಳ್ಳಿ, ಕೊನೆಗೆ ಇರೋದು ಇದು ಒಂದೇ, ಓದುವ ಶಾಲೆಯಲ್ಲಿ ದಯವಿಟ್ಟು ಅಂತದೆಲ್ಲ ಮಾಡಬೇಡಿ, ಅದು ಒಳ್ಳೇದು ಅಲ್ವೇ ಅಲ್ಲ. ಯಾವ್ದು ಯಾವ ಶಾಲೆ ಆದ್ರೂ ಇಲ್ಲಿ ನೋಡಮ್ಮ, ಇಲ್ಲಿ ಯಾವ್ದು ಇಲ್ಲಿ ನೋಡಮ್ಮ, ಇಲ್ಲಿ ಕೇಸರಿ ಹಿಜಾಬು ಕೇಸರಿ ಶಾಲೆಗಳು ಇರ್ಲಿ. ನೀನೀಗ ನಿನಗೆ ನಾನು ಎಷ್ಟೇ ಹೇಳಿದ್ರು ಕೂಡ